ಮೋಸ್ಟ್ ಆಫ್ ದಿ ಫ್ಯಾಂಟಸಿ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ಆ ಮೂವಿಯಲ್ಲಿ ಟಾಪ್ ಸ್ಟಾರ್ಸ್ ದೊಡ್ಡ ಆಕ್ಟರ್ ಆಕ್ಟ್ರೆಸ್ ಇದ್ದಾರೆ ಅಂದ್ರೆ ಗ್ರಾಫಿಕ್ಸ್ ವಿ ಎಫ್ ಎಕ್ಸ್ ಸೂಪರ್ ಆಗಿರುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2014 ರಾಬರ್ಟ್ ಸ್ಟೋನ್ಬರ್ಗ್ ಡೈರೆಕ್ಷನ್ ಅಲ್ಲಿ ಏಂಜಲಿನಾ ಜೋಲಿ ಶಾರ್ಲೆಟ್ ಕೊಪ್ಲೆ ಎಲ್ಎ ಫ್ಯಾನಿಂಗ್ ಆಕ್ಟಿಂಗ್ ಅಲ್ಲಿ ಅಮೆರಿಕನ್ ಡಾರ್ಕ್ ಫ್ಯಾಂಟಸಿ ಅಡ್ವೆಂಚರ್ ಆಗಿ ರಿಲೀಸ್ ಆಗಿದ್ದ ಮೆಲೆಫಿಷಿಯಂಟ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಒಂದಾನು ಒಂದು ಕಾಲದಲ್ಲಿ ಎರಡು ಕಿಂಗ್ಡಮ್ ಇತ್ತು. ಅದರಲ್ಲಿ ಒಂದು ನಿಮ್ ತರ ನನ್ ತರ ಮನುಷ್ಯರು ಖುಷಿಯಾಗಿ ಒಬ್ಬ ಕಿಂಗ್ ಕೆಳಗಡೆ ಜೀವನ ಮಾಡ್ತಿದ್ರು. ಆದರೆ ಇನ್ನೊಂದು ಕಿಂಗ್ಡಮ್ ಮೂರ್ಸ್, ಅದರಲ್ಲಿ ವಿಚಿತ್ರ ಜಂತುಗಳು ಜೀವಿಸ್ತಾ ಇತ್ತು, ಒಂದರ ಮೇಲೆ ಒಂದು ನಂಬಿಕೆ ಇಟ್ಟು ಬದುಕ್ತಾ ಇದ್ದವು ಅಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಅಲ್ಲೇ ಕತೆ ಸ್ಟಾರ್ಟ್ ಆಗುತ್ತೆ. ಒಂದು ಮರದಲ್ಲಿ ಒಂದು ಚಿಕ್ಕ ಹುಡುಗಿ ಮಳುಗಿ ಆಟಾಡ್ತಾ ಇದ್ದಾಳೆ. ಇವಳೇ ನಮ್ಮ ಹೀರೋಯಿನ್ ಮೆಲೆಫಿಸೆಂಟ್, ಕಾಡಿನ ರಾಣಿ. ನಮ್ಮ ಮೆಲೆಫಿಸೆಂಟ್ ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ, ಮರದ ಕೊಂಬೆ ಚಿಕ್ಕದಾಗಿ ಮುರಿದು ಹೋದ್ರು ಕೂಡ ಸಾಕು, ಅದನ್ನ ಕೂಡ ಸಹಿಸಿಕೊಳ್ಳೋಕೆ ಆಗಲ್ಲ. ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ಸರಿ ಮಾಡ್ತಾಳೆ. ನಮ್ಮ ಮೆಲೆಫಿಸೆಂಟ್ ಗೆ ಮ್ಯಾಜಿಕ್ ಪವರ್ಸ್ ಜಾಸ್ತಿ, ಹಾಗೆ ಹಾರ್ಕೊಂಡು ಹೋಗಿ ಕಾಡಲ್ಲಿರೋ ಎಲ್ಲ ಜೀವಿಗಳಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಆವಾಗ ಸಣ್ಣ ಫೇರಿ ಟೇಲ್ಸ್ ಕಾಡೊಳಗಡೆ ಮನುಷ್ಯರು ಬಂದಿದ್ದಾರೆ, ನಮ್ಮ ಕಾಡಿನ ಜುವೆಲ್ಸ್ ನ ಕದ್ದಿದ್ದಾರೆ ಅಂತ ಹೇಳುತ್ತೆ. ಸೊ ನಮ್ಮ ಮೆಲೆಫಿಸೆಂಟ್ ಹಾರ್ಕೊಂಡು ಹೋಗಿ ನೋಡ್ಬೇಕಾದ್ರೆ ಮೂರ್ಸ್ ಕಾಡಿನ ಸೆಕ್ಯೂರಿಟೀಸ್ ಅಂದ್ರೆ ಕಾವಲುಗಾರರು ಅಲ್ಲಿ ಯಾರನ್ನೋ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮೆಲೆಫಿಸೆಂಟ್ ಅವರುಗಳನ್ನು ತಡೆದು, ನಾನು ಇಲ್ಲಿಯವರೆಗೂ ಮನುಷ್ಯರನ್ನು ನೋಡೇ ಇಲ್ಲ, ಸುಮ್ನಿರಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ ಮೂರ್ಸ್ ಕಾಡಿನ ಡೈಮಂಡ್ ನ ಕದ್ದಿದ್ದಾನೆ. ನಿನ್ನ ಹೆಸರೇನು? ನನ್ನ ಹೆಸರು ಸ್ಟೆಫನ್. ಹೋ, ಹೌದಾ, ನನ್ನ ಹೆಸರು ಮೆಲೆಫಿಸೆಂಟ್. ಏನ್ ಕದ್ದಿದ್ಯೋ ಅದನ್ನ ಕೊಟ್ಬಿಡು ಅಂತ ಕೇಳ್ಬೇಕಾದ್ರೆ ಹುಡುಗನು ಡೈಮಂಡ್ ನ ಕೊಡ್ತಾನೆ. ಅದನ್ನ ತಗೊಂಡು ನೀರಿಗೆ ಹಾಕ್ತಾಳೆ ನಮ್ಮ ಮೆಲೆಫಿಸೆಂಟ್. ಆಮೇಲೆ ಆ ಹುಡುಗನ ಕರ್ಕೊಂಡು ಹೋಗ್ಬೇಕಾದ್ರೆ, ಯಾಕೆ ಡೈಮಂಡ್ ನ ನೀರಿಗೆ ಬಿಸಾಕ್ದೆ ಅಂತ ಸ್ಟೆಫನ್ ಕೇಳ್ಬೇಕಾದ್ರೆ, ನಾನು ನೀರಿಗೆ ಬಿಸಾಕ್ಲಿಲ್ಲ, ಅದನ್ನ ಅದ್ರ ಜಾಗಕ್ಕೆ ಕಳಿಸ್ದೆ. ಇವಾಗ ನಿನ್ನ ನಿನ್ನ ಕಿಂಗ್ಡಮ್ಗೆ ಕಳಿಸ್ಕೊಡ್ತಾ ಇದ್ದೀನಲ್ಲ ಅದೇ ತರ. ಹಾಗೆ ಮಾತಾಡ್ಬೇಕಾದ್ರೆ ಇಬ್ಬರಿಗೂ ಅವರವರ ತಂದೆ ತಾಯಿ ತೀರೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ ಸ್ಟೆಫಾನ್, ಮತ್ತೆ ಈ ಕಾಡು ಒಳಗಡೆ ಬರಬೇಡ, ಅದು ನಿನಗೆ ಡೇಂಜರ್ ಅಂತ ಮೆಲೆಫಿಸೆಂಟ್ ಹೇಳ್ಬೇಕಾದ್ರೆ, ಮತ್ತೆ ನನಗೆ ಕಾಡು ಒಳಗಡೆ ಬರೋ ಐಡಿಯಾ ಬಂದ್ರೆ ನೀನು ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಹೋಗ್ತೀಯಾ? ಹ್ಮ್, ನೋಡೋಣ ಅಂತ ಮಾತಾಡ್ಬೇಕಾದ್ರೆ ಸ್ಟೆಫನ್ ಮೆಲೆಫಿಸೆಂಟ್ ಗೆ ಹೋಗಿದ್ದು ಬರ್ತೀನಿ ಅಂತ ಕೈ ಕೊಡ್ತಾನೆ. ಮೆಲೆಫಿಸೆಂಟ್ ಗೆ ಕೈನ ಹಿಡಿದಿದ ತಕ್ಷಣ ಶಾಕ್ ಹೊಡೆದ ಹಾಗೆ ಫೀಲ್ ಆಗುತ್ತೆ. ಆ, ನಿನ್ನ ರಿಂಗ್ ನನಗೆ ಕಬ್ಬನ ಅಂದ್ರೆ ಆಗಲ್ಲ ಅಂತ ಮೆಲೆಫಿಸೆಂಟ್ ಹೇಳ್ಬೇಕಾದ್ರೆ ಆ ರಿಂಗ್ನ ಬಿಚ್ಚಿ ಬಿಸಾಕ್ಬಿಟ್ಟು ಹೋಗ್ತಾನೆ ಸ್ಟೆಫನ್. ಹಾಗೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಸ್ಟೆಫನ್ ಮೂರ್ಸಿಗೆ ಬಂದು, ಮೆಲೆಫಿಸೆಂಟ್, ಮೆಲೆಫಿಸೆಂಟ್ ಅಂತ ಕೂಗ್ತಾಳೆ. ಹಾರ್ಕೊಂಡು ಬರ್ತಾಳೆ ನಮ್ಮ ಮೆಲೆಫಿಸೆಂಟ್. ಹಾಗೆ ಇಬ್ಬರು ಒಳಗಡೆ ಫ್ರೆಂಡ್ಶಿಪ್ ಬೆಳೆಯುತ್ತೆ, ದೊಡ್ಡವರಾಗ್ತಾರೆ, ಅದು ಹಾಗೆ ಲವ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಮೆಲೆಫಿಸೆಂಟಿನ 16th ಬರ್ತ್ಡೇ ದಿನ ಸ್ಟೆಫಾನ್, ಇದೇ ನನ್ನ ನಿಜವಾದ ಪ್ರೀತಿ, ಟ್ರೂ ಲವ್ ಅಂತ ಕಿಸ್ ಮಾಡ್ತಾನೆ. ಹಾಗೆ ಇನ್ನ ದೊಡ್ಡವರಾಗ್ತಾರೆ. ಸ್ಟೆಫನ್ಗೆ ಕಿಂಗ್ಡಮ್ಗೆ ಕಿಂಗ್ ಆಗಬೇಕು ಅಂತ ಆಸೆ. ನಮ್ಮ ಮೆಲೆಫಿಸೆಂಟ್ ಮೂರ್ಸ್ ಕಾಡಿನ ರಾಣಿ, ಪ್ರೊಟೆಕ್ಟರ್. ಒಂದು ದಿನ ಕಿಂಗ್ ಹೆನ್ರಿ ಅವನ ಸೇನೆಯನ್ನ ಕರ್ಕೊಂಡು ಬಂದು ನಮ್ಮ ಮೂರ್ಸ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಆವಾಗ ನಮ್ಮ ಮೆಲೆಫಿಸೆಂಟ್ ಕಾಡಿನ ರಾಕ್ಷಸರುಗಳನ್ನ ಕರೆಸಿ, ಕಾಡಿನ ರಾಕ್ಷಸರುಗಳಲ್ಲ, ಈ ಮನುಷ್ಯರೇ ರಾಕ್ಷಸರು, ಕಾಡುಗಳನ್ನ ಬಿಡೋದೇ ಇಲ್ಲ, ನಾಶ ಮಾಡ್ತಾರೆ. ಸೊ ನಮ್ಮ ಮೆಲೆಫಿಸೆಂಟ್ ಮೂರ್ಸ್ ಕಾಡಿನ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳನ್ನ ಕರೆಸಿ ಅಟ್ಯಾಕ್ ಮಾಡ್ತಾಳೆ. ಆವಾಗ ಕಿಂಗ್ ಹೆನ್ರಿನ ನಮ್ಮ ಮೆಲೆಫಿಸೆಂಟ್ ಸಿವಿಯರ್ ಆಗಿ ಸಾಯೋ ಮಟ್ಟಿಗೆ ಅಟ್ಯಾಕ್ ಮಾಡಿಬಿಡ್ತಾಳೆ. ಇನ್ನೊಂದು ಸಲ ಈ ಕಡೆ ಬರಬಾರ್ದು, ಇಲ್ಲಿಂದ ಹೋಗ್ಬಿಡಿ ಅಂತ ಹೆದರಿಸಿ ಕಳಿಸ್ತಾಳೆ. ಅದಕ್ಕೆ ಕಿಂಗ್ ಹೆನ್ರಿ ಸಾಯೋ ಸ್ಟೇಜ್ ಅಲ್ಲಿ ಮಲ್ಕೊಂಡು, ಯಾರು ಮೆಲೆಫಿಸೆಂಟ್ನ ಕೊಳ್ತಿರೋ ಅವರಿಗೆ ಈ ಕಿಂಗ್ಡಮ್ನು ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೆಫನ್ ಆವತ್ತು ರಾತ್ರಿ ಮೂರ್ಸಿಗೆ ಹೋಗಿ ಮೆಲೆಫಿಸೆಂಟ್ ನ ಮೀಟ್ ಮಾಡಿ ಪ್ರೀತಿಯಿಂದ ಮಾತಾಡ್ತಾನೆ. ನಮ್ಮ ಮೆಲೆಫಿಸೆಂಟ್ ಗೆ ಸ್ಟೆಫನ್ ಅಂದ್ರೆ ಪ್ರಾಣ. ಆದ್ರೆ ಸ್ಟೆಫನ್ ನಮ್ಮ ಮೆಲೆಫಿಸೆಂಟ್ ಗೆ ಡ್ರಿಂಕ್ಸ್ ಅಲ್ಲಿ ಡ್ರಗ್ಸ್ ನ ಮಿಕ್ಸ್ ಮಾಡಿ ಕೊಟ್ಟು ಅನ್ಕಾನ್ಶಿಯಸ್ ಮಾಡಿ ಬಿಡ್ತಾನೆ. ಚಾಕುನ ತಗೊಂಡು ಸಾಯಿಸೋಕೆ ನೋಡ್ತಾ ಇದ್ದಾನೆ, ಆದರೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಮೆಲೆಫಿಸೆಂಟ್ ಅವಳ ವಿಂಗ್ಸ್ ನ ಮಾತ್ರ, ರೆಕ್ಕೆನ ಮಾತ್ರ ಕಟ್ ಮಾಡಿ ತಗೊಂಡು ಹೋಗ್ತಾನೆ ಸ್ಟೆಫನ್. ಕಾನ್ಶಿಯಸ್ ಗೆ ಬಂದ ಮೇಲೆ ಪಾಪ ನಮ್ಮ ಮೆಲೆಫಿಸೆಂಟ್ ಅಳ್ತಾ ಇದ್ದಾಳೆ ವಿಂಗ್ಸ್ ಹೋಯ್ತು ಅಂತ. ಆದರೆ ಅದಕ್ಕಿಂತ ಹೆಚ್ಚು ಪ್ರಾಣ ಅನ್ಕೊಂಡಿದ್ದ ಸ್ಟೆಫನ್ ದ್ರೋಹ ಮಾಡ್ಬಿಟ್ನಲ್ಲ ಅಂತ. ಎಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವರಾಗಿ ಇರೋದಿಲ್ಲ ಅಲ್ವಾ?
ಆಮೇಲೆ ಸ್ಟೆಫನ್ ಆ ವಿಂಗ್ಸ್ ನ ತಗೊಂಡು ಹೋಗಿ ಕಿಂಗ್ ಹೆನ್ರಿ ಹತ್ರ ತೋರಿಸಿ ನಾನು ಮೆಲೆಫಿಸೆಂಟ್ ನ ಕೊಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಕಿಂಗ್ ಹೆನ್ರಿ ವಿಂಗ್ಸ್ ನ ನೋಡ್ಬಿಟ್ಟು ಮೆಲೆಫಿಸೆಂಟ್ ನ ಸ್ಟೆಫನ್ ಕೊಂದ್ಬಿಟ್ಟಿದ್ದಾನೆ ಅನ್ಕೊಂಡು ಸ್ಟೆಫನ್ ನ ಕಿಂಗ್ ಮಾಡಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಬಿಡ್ತಾರೆ ಕಿಂಗ್ ಹೆನ್ರಿ. ಈ ಕಡೆ ನಮ್ಮ ಮೆಲೆಫಿಸೆಂಟ್ ಸ್ಟೆಫನ್ ಮಾಡಿದ ದ್ರೋಹವನ್ನು ಸಹಿಸಿಕೊಳ್ಳಕ್ಕೆ ಆಗದೆ ರಿಟರ್ನ್ ಮೂರ್ಸಿಗೆ ಬಂದು ಅದನ್ನ ಡಾರ್ಕ್ ಕಿಂಗ್ಡಮ್ ಆಗಿ ಮಾಡಿಬಿಡ್ತಾಳೆ ಕತ್ತಲ ಸಾಮ್ರಾಜ್ಯವಾಗಿ. ಒಂದು ದಿನ ಒಬ್ಬ ಜ್ವಾಲಗದ್ದೆಯಲ್ಲಿ ಕಾಗೆಗಳ ಕಾಟ ಜಾಸ್ತಿ ಆಯ್ತು ಅಂತ ಒಂದು ಕಾಗೆನ ಹಿಡಿದು ಸಾಯಿಸೋಕೆ ಹೋಗ್ತಾ ಇದ್ದಾನೆ. ಆವಾಗ ನಮ್ಮ ಮೆಲೆಫಿಸೆಂಟ್ ಆ ಕಾಗೆನ ಮನುಷ್ಯನಾಗುವ ಅಂತ ಮಂತ್ರ ಹಾಕ್ತಾಳೆ. ಅದೇ ತರ ಕಾಗೆ ಮನುಷ್ಯನಾಗಿ ಚೇಂಜ್ ಆಗುತ್ತೆ. ಇದನ್ನ ನೋಡಿ ಹೆದರ್ಕೊಂಡು ಫಾರ್ಮರ್ ಮತ್ತೆ ಅವರ ನಾಯಿ ಓಡಿ ಹೋಗುತ್ತೆ. ಆವಾಗ ಕಾಗೆ ಮನುಷ್ಯ, ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ನನ್ನ ಹೆಸರು ಡಿಯವೆಲ್, ಇನ್ ಮುಂದೆ ನಾನು ಸಾಯೋವರೆಗೂ ನಿಮ್ಮ ಸರ್ವೆಂಟ್ ಆಗಿರ್ತೀನಿ, ಅನ್ಬೇಕಾದ್ರೆ ನನ್ನ ವಿಂಗ್ಸ್ ಆಗಿರು ನೀನು, ಅಂದ್ರೆ ಹಾರ್ಕೊಂಡು ಹೋಗಿ ಮನುಷ್ಯರ ಕಿಂಗ್ಡಮ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬಂದು ಹೇಳು ಅನ್ನೋ ತರ ಹೇಳ್ತಾ ಇದ್ದಾಳೆ ಮೆಲೆಫಿಸೆಂಟ್. ಹಾಗೆ ದಿನಗಳು ಕಳೆಯುತ್ತೆ. ಒಂದು ದಿನ ಕಾಗೆ ಮನುಷ್ಯ ಡಿಯವೆಲ್ ಮೆಲೆಫಿಸೆಂಟ್ ಹತ್ರ ಬಂದು, ಮಗುನ ನೋಡಿದೆ, ಕಿಂಗ್ ಸ್ಟೆಫನ್ಗೆ ಹೆಣ್ಣು ಮಗು ಹುಟ್ಟಿದೆ, ಅರೋರಾ ಅಂತ ಹೆಸರು ಇಟ್ಟಿದ್ದಾರೆ. ಅನ್ಬೇಕಾದ್ರೆ ನಮ್ಮ ಮೆಲೆಫಿಸೆಂಟ್ ರಚ್ಚಿಗೆ ಎದ್ದೇಳ್ತಾಳೆ. ಇಲ್ಲಿ ಕಿಂಗ್ಡಮ್ ಅಲ್ಲಿ ಅರೋರಾಗೆ ಫೇರಿ ಟೇಲ್ಸ್ ಬಂದು ಸ್ಟೆಫನ್ ಹತ್ರ ಪರ್ಮಿಷನ್ ತಗೊಂಡು ವಿಶ್ ಮಾಡ್ತಾ ಇದ್ದಾರೆ. ನೀನು ಎಂದೆಂದಿಗೂ ಸುಂದರ ಮತ್ತೆ ನಗುವಿನೊಂದಿಗೆ ಇರ್ತೀಯ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಕ್ಯಾಂಡಲ್ ಎಲ್ಲ ಆಫ್ ಆಗುತ್ತೆ, ಜೋರಾಗಿ ಗಾಳಿ ಬೀಸುತ್ತೆ. ಏನು ಅಂತ ನೋಡಿದರೆ ನಮ್ಮ ಮೆಲೆಫಿಸೆಂಟ್ ಬರ್ತಾ ಇದ್ದಾಳೆ. ನೀನು ನನ್ನ ಇನ್ವೈಟ್ ಮಾಡದೇ ಇದ್ರು ನಾನು ಇಲ್ಲಿಗೆ ಬಂದಿದ್ದೀನಿ ಸ್ಟೆಫಾನ್, ನಿನ್ನ ಮಗಳಿಗೆ ನನ್ನ ಆಶೀರ್ವಾದ ಬೇಕು ಅಲ್ವಾ? ಇಲ್ಲ ಇಲ್ಲ, ಏನು ಬೇಡ, ನೀನು ಏನು ಮಾಡಬೇಡ ಅಂತ ಸ್ಟೆಫನ್ ಹೇಳಬೇಕಾದ್ರೆ ಅವನಿಗೆ ಗುರಾಯಿಸಿಬಿಟ್ಟು ಮಗು ಹತ್ರ ಹೋಗ್ತಾಳೆ ಮೆಲೆಫಿಸೆಂಟ್. ಫೇರಿ ಟೇಲ್ಸ್ ತಡೆಯೋಕೆ ಟ್ರೈ ಮಾಡುತ್ತೆ, ಅವುಗಳನ್ನು ತಳ್ಳಿ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಮಗು ಅರೋರ ಮುಖನ ನೋಡಿ, ಎಲ್ಲರೂ ಕೇಳ್ಕೊಳ್ಳಿ, ಈ ಹುಡುಗಿ ಬೆಳಿಬೇಕಾದ್ರೆ ತುಂಬಾ ಸುಂದರವಾಗಿ ಬೆಳೀತಾಳೆ, ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರಿಗೂ ಪ್ರೀತಿಯಾದ ಹುಡುಗಿಯಾಗಿ ಇರ್ತಾಳೆ. ಆದರೆ ಅವಳ 16ನೇ ವರ್ಷದ ಮೊದಲನೇ ದಿನ ಸೂರ್ಯೋದಯ ಆಗೋಕ್ಕೂ ಮುಂಚೆ ಒಂದು ಸಣ್ಣ ಪಿನ್ ಅವಳ ಕೈಯಿಗೆ ಚುಚ್ಚಿ ಡೀಪ್ ಸ್ಲೀಪಿಗೆ ಹೋಗ್ತಾಳೆ. ಸಾಯೋವರೆಗೂ ನಿದ್ದೆ ಮಾಡ್ತಾಳೆ. ಆ ನಿದ್ದೆಯಿಂದ ಅವಳು ಯಾವಾಗಲೂ ಎಚ್ಚರ ಆಗೋದೇ ಇಲ್ಲ. ಅನ್ಬೇಕಾದ್ರೆ ಸ್ಟೆಫನ್ ಮಂಡಿ ಊರಿ, ಹೀಗೆ ಮಾಡಬೇಡ, ನೀನ ಬೇಡ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ. ಅದಕ್ಕೆ ಹೋ, ಈ ರಾಜಕುಮಾರಿ ಅವಳ ಸಾವಿನ ನಿದ್ದೆಯಿಂದ ಮತ್ತೆ ಎದ್ದೇಳ್ಬಹುದು, ಆದರೆ ಅದು ಒಂದು ಸತ್ಯವಾದ ಪ್ರೀತಿ ಟ್ರೂ ಲವ್ ಕಿಸ್ಸಿಂದ ಮಾತ್ರನೇ ಅವಳನ್ನ ಮತ್ತೆ ಎಚ್ಚರಗೊಳಿಸೋಕೆ ಆಗುತ್ತೆ. ಇದನ್ನ ಭೂಮಿಯಲ್ಲಿ ಇರೋ ಯಾವುದೇ ಶಕ್ತಿನು ಚೇಂಜ್ ಮಾಡೋಕೆ ಆಗಲ್ಲ ಅಂತ ತಂದೆ ಮಾಡಿದ ತಪ್ಪಿಗೆ ಮಗುವಿಗೆ ಶಾಪ ಹಾಕ್ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮ ಮೆಲೆಫಿಸೆಂಟ್. ಅದಕ್ಕೆ ಸ್ಟೆಫನ್ ಬೇಗ ಬೇಗ ತನ್ನ ಮಗಳನ್ನು ಆ ಒಳ್ಳೆ ಫೇರಿ ಟೇಲ್ಸ್ ಇದ್ದಾರಲ್ಲ ಅವರ ಹತ್ರ ಕೊಟ್ಟು ಅರೋರಾ ಅವಳ 16ನೇ ಬರ್ತ್ಡೇ ನೆಕ್ಸ್ಟ್ ದಿನವರೆಗೂ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡಿ ಬೆಳೆಸಿ ಅಂತ ಹೇಳಿ ಕಿಂಗ್ಡಮ್ ಇಂದ ದೂರ ಕಳಿಸ್ತಾಳೆ. ಆಮೇಲೆ ಮೆಲೆಫಿಸೆಂಟ್ ನ ಸಾಯಿಸ್ಬಿಟ್ರೆ ಶಾಪ ಕಳೆದೋಗುತ್ತೆ ಅನ್ಕೊಂಡು ನಮ್ಮ ಮೆಲೆಫಿಸೆಂಟ್ ನ ಸಾಯಿಸೋಕೆ ಅವನ ಸೇನೆಯನ್ನು ಸೋಲ್ಜರ್ಸ್ ಅನ್ನು ಕಳಿಸ್ತಾನೆ ಸ್ಟೆಫಾನ್. ಅದಕ್ಕೆ ನಮ್ಮ ಮೆಲೆಫಿಸೆಂಟ್ ಮರಗಿಡಗಳಿಂದಾನೆ ದೊಡ್ಡ ವಾಲ್ ತರ ಕಟ್ಟಿ ಅವಳನ್ನು ಮತ್ತೆ ಮೂರ್ಸ್ ನ ಪ್ರೊಟೆಕ್ಟ್ ಮಾಡ್ಕೋತಾಳೆ. ಈ ಕಡೆ ಫೇರಿ ಟೇಲ್ಸ್ ಒಂದು ಸೀಕ್ರೆಟ್ ಆದ ಪ್ಲೇಸಿಗೆ ಮಗುನ ತಗೊಂಡು ಹೋಗಿ ಸೇಫ್ ಆಗಿ ನೋಡ್ಕೋತಾ ಇದ್ದಾರೆ. ಆದರೆ ಸರಿಯಾದ ಲೂಸ್ ಗಳು, ಮಗುವಿಗೆ ಏನ್ ಊಟ ಕೊಡೋದು ಅಂತ ಕೂಡ ಗೊತ್ತಿಲ್ಲ, ಲೂಸ್ ಲೂಸ್ ಹಂಗ ಆಡ್ತಾ ಇವೆ. ಆವಾಗ ಡಿಯವೆಲ್ ಅರೋರಾ ಎಲ್ಲಿದ್ದಾಳೆ ಅನ್ನೋದನ್ನ ನೋಡ್ಕೊಂಡು ಹೋಗಿ ಮೆಲೆಫಿಸೆಂಟ್ ಗೆ ಹೇಳ್ತಾಳೆ. ಸೊ ಮೆಲೆಫಿಸೆಂಟ್ ಅಲ್ಲಿಗೆ ಬಂದು ಮಗುವನ್ನು ದೂರದಿಂದಾನೇ ನೋಡ್ತಾ ಇದ್ದಾಳೆ. ಹಾಗೆ ಮಗು ಮೇಲೆ ಪ್ರೀತಿ ಬರುತ್ತೆ, ತನ್ನ ಮಗಳ ತರ ಅರೋರಾನ ಕೇರ್ ಮಾಡ್ತಾ ಇದ್ದಾಳೆ ಮೆಲೆಫಿಸೆಂಟ್. ಯಾರಿಗೂ ಗೊತ್ತಾಗದೆ ಅದು ಅರೋರಾಗೆ ಕೂಡ ಗೊತ್ತಾಗಲ್ಲ. ಈ ಕಡೆ ಸ್ಟೆಫನ್ ಈ ಶಾಪದ ಬಗ್ಗೆ ಯೋಚನೆ ಮಾಡಿ ಮೆಂಟಲೇ ಆಗ್ಬಿಟ್ಟ. ಹೇಗಾದ್ರೂ ಮೆಲೆಫಿಸೆಂಟ್ ನ ಸಾಯಿಸ್ಲೇಬೇಕು ಅನ್ಕೊಂಡಿದ್ದಾನೆ. ಅವನ ಹೆಂಡತಿ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಳೆ, ಅದನ್ನ ಕೂಡ ಹೋಗಿ ನೋಡ್ತಾ ಇಲ್ಲ, ಮೆಲೆಫಿಸೆಂಟ್ ನ ಸಾಯಿಸೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಹಾಗೆ ದಿನಗಳು ಕಳೆಯುತ್ತೆ. ಅರೋರಾಗೆ ಇವಾಗ 15 ವರ್ಷ. ಒಂದು ದಿನ ಅರೋರಾ ಹೊರಗಡೆ ಆಟಾಡ್ತಾ ಇರಬೇಕಾದ್ರೆ ಮೆಲೆಫಿಸೆಂಟ್ ನ ನೋಡ್ಬಿಡ್ತಾಳೆ. ಅದಕ್ಕೆ ನಮ್ಮನ್ನ ಯಾರೋ ವಾಚ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಫೇರಿ ಟೇಲ್ಸ್ ಅರೋರಾಗೆ ಮೆಲೆಫಿಸೆಂಟ್ ಕಥೆನ ಹೇಳಿರ್ತಾರೆ. ಅದಕ್ಕೆ ಅರೋರಾ ಮೆಲೆಫಿಸೆಂಟು ನನಗೆ ತಾಯೇ ಅನ್ನೋ ತರ ಫೀಲ್ ಮಾಡ್ತಾ ಇದ್ದಿರ್ತಾಳೆ. ಆದರೆ ಶಾಪದ ಬಗ್ಗೆ ಅರೋರಾಗೆ ಗೊತ್ತಿಲ್ಲ. ಸೊ ಮೆಲೆಫಿಸೆಂಟ್ ನ ಹೇಗಾದ್ರೂ ನೋಡ್ಬೇಕು ಅಂತ ಹುಡುಕ್ತಾ ಇರ್ತಾಳೆ ಅರೋರಾ. ಆವಾಗ ಅಲ್ಲಿ ಸ್ಟೆಫನ್ ಸೋಲ್ಜರ್ಸ್ ಕಾಡು ಒಳಗಡೆ ಬಂದಿದ್ದಾರೆ. ನಮ್ಮ ಅರೋರಾನ ನೋಡ್ಬಿಟ್ಟು ಮೆಲೆಫಿಸೆಂಟ್ ಇರಬೇಕು ಅನ್ಕೊಂಡು ಅವಳನ್ನ ಸಾಯಿಸೋಕೆ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಮೆಲೆಫಿಸೆಂಟ್ ಅರೋರಾನ ಮ್ಯಾಜಿಕ್ ಪವರ್ ಇಂದ ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಆ ಸೋಲ್ಜರ್ಸ್ ಗಳನ್ನ ಹೊಡೆದು ಓಡಿಸ್ತಾಳೆ. ಆಮೇಲೆ ನಮ್ಮ ಅರೋರಾನ ಮೂರ್ಸಿಗೆ ಕರ್ಕೊಂಡು ಬಂದು ಕಾನ್ಶಿಯಸ್ ಗೆ ಬರ್ಸಿ
ಕಳಿಸಿ ಮ್ಯಾಜಿಕಲ್ ಕ್ರಿಯೇಚರ್ಸ್ ನ ತೋರಿಸಿಕೊಡ್ತಾಳೆ. ಅರೋರಾನು ಅಲ್ಲಿರೋ ಎಲ್ಲಾ ಕ್ರಿಯೇಚರ್ಸ್ ಗಳ ಜೊತೆನು ಮಿಂಗಲ್ ಆಗ್ಬಿಟ್ಟಿದ್ದಾಳೆ, ಖುಷಿಯಾಗಿದ್ದಾಳೆ. ಇದನ್ನ ನೋಡ್ತಾ ನೋಡ್ತಾ ನಮ್ಮ ಮೆಲೆಫಿಷಂಟ್ಗೆ ಅರೋರಾ ಮೇಲೆ ಇರೋ ಪ್ರೀತಿ ರಿಯಲೈಸ್ ಆಗುತ್ತೆ. ದೊಡ್ಡ ತಪ್ಪು ಮಾಡಿಬಿಟ್ಟಿದೀವಿ ಅನ್ಕೋತಾಳೆ ಮೆಲೆಫಿಷಂಟ್. ಅದಕ್ಕೆ ಅರೋರಾ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವಳು ಹಾಕಿದ ಶಾಪವನ್ನು ಅವಳೇ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಮೆಲೆಫಿಷಂಟ್. ಆದರೆ ಪಾಪ ಆಗ್ತಾನೆ ಇಲ್ಲ, ಶಾಪ ತೀರ್ತಾನೆ ಇಲ್ಲ. ಯಾಕೆ ಅಂದ್ರೆ ಈ ಭೂಮಿಯಲ್ಲಿ ಯಾವುದೇ ಶಕ್ತಿನೂ ಇದನ್ನ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಹೇಳಿದ್ದಾಳೆ ಅಲ್ವಾ ಮೆಲೆಫಿಷಂಟ್. ಅದಕ್ಕೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಅರೋರಾ ಆಟ ಆಡ್ತಾ ಇದ್ದಾಳೆ. ಆವಾಗ ಮೂರ್ಸ್ ಒಳಗಡೆ ಒಬ್ಬ ರಾಜಕುಮಾರ ಪಿಲಿಪೋನ ಯಂಗ್ ಹುಡುಗ ಬಂದಿದ್ದಾನೆ. ಅವನನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗ್ತಾಳೆ ನಮ್ಮ ಅರೋರಾ. ನೋಡಿದ ಕೂಡಲೇ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರು ಅಟ್ರಾಕ್ಷನ್ ಆಗುತ್ತೆ. ಇಬ್ಬರು ಲವ್ ಮಾಡೋಕೆ ಶುರು ಮಾಡ್ತಾರೆ. ಅರೋರಾ ಅವಳ 16ನೇ ಬರ್ತ್ಡೇನೋ ಹತ್ರ ಬರ್ತಾ ಇದೆ. 16ನೇ ಬರ್ತ್ಡೇ ಹಿಂದಿನ ದಿನ ಅರೋರಾ ಮೆಲಿಫಿಸಿಯಂಟ್ ಹತ್ರ, ನಾನು ನಿಮ್ ಜೊತೆ ಈ ಮೂರ್ಸಲ್ಲೇ ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಮೆಲೆಫಿಸೆಂಟ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ಅರೋರಾ ಫೇರಿಟೇಲ್ಸ್ ಹತ್ರ ಹೇಳ್ಬಿಟ್ಟು ಮೂರ್ಸಿಗೆ ಬಂದ್ಬಿಡೋಣ ಅಂತ ಫೇರಿಟೇಲ್ಸ್ ಮನೆಗೆ ಹೋಗಿ ಹೇಳ್ಬೇಕಾದ್ರೆ, ಆವಾಗ ಫೇರಿಟೇಲ್ಸ್ ನಡೆದಿದ್ದ ಎಲ್ಲಾ ಕಥೆನೂ ಅರೋರಾಗೆ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೆಲೆಫಿಸೆಂಟ್ ಅರೋರಾಗೆ ಕೊಟ್ಟಿರೋ ಶಾಪದ ಬಗ್ಗೆನೂ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಅರೋರಾ ಪಾಪ ಫುಲ್ಲು ಬೇಜಾರಾಗೋಗ್ತಾಳೆ. ಅದಕ್ಕೆ ಹತ್ಕೊಂಡು ಅವಳ ತಂದೆ ಸ್ಟೆಫನ್ ಕಿಂಗ್ಡಮ್ಗೆ ಓಡಿ ಬರ್ತಾಳೆ. ಮಗಳನ್ನ ನೋಡಿದ ತಕ್ಷಣ ಸ್ಟೆಫನ್ಗೆ ಖುಷಿ, ಆದರೂ ಶಾಪದಿಂದ ಕಾಪಾಡಬೇಕು ಅಂತ ಒಂದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿಬಿಟ್ಟು ಮೆಲೆಫಿಷಂಟ್ ನ ಇವಾಗ್ಲೇ ಸಾಯಿಸ್ಬೇಕು ಅಂತ ಹೊರಡ್ತಾಳೆ. ಆದರೆ ನಮ್ಮ ಮೆಲೆಫಿಷಂಟ್ ಶಾಪ ಕೊಟ್ಟ ಹಾಗೆ ಇಲ್ಲಿ ರೂಮ್ ಒಳಗಡೆ ಒಂದು ಸಣ್ಣ ಪಿನ್ ಬೆರಳಿಗೆ ಚುಚ್ಚಿ ಡೀಪ್ ಸ್ಲೀಪಿಗೆ ಹೋಗ್ತಾಳೆ ನಮ್ಮ ಅರೋರಾ. ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಮೆಲೆಫಿಷಂಟ್ ಅರೋರಾನ ಹೇಗಾದ್ರೂ ಕಾಪಾಡ್ಬಿಡ್ಬೇಕು ಅಂತ ಪಿಲಿಪ್ನ ಹುಡುಗಿಕೊಂಡಿಡಿದು ಸ್ಟೆಫನ್ ಕಿಂಗ್ಡಮ್ಗೆ ಕಳಿಸಿಕೊಡ್ತಾಳೆ. ಪಿಲಿಪು ಬರ್ತಾಳೆ, ನಮ್ಮ ಅರೋರಾ ಮಲ್ಗಿರೋದನ್ನ ನೋಡಿ ಬೇಜಾರಾಗ್ತಾಳೆ. ಆವಾಗ ಫೇರಿಟೇಲ್ಸ್ ಅರೋರಾನ ಕಿಸ್ ಮಾಡು, ಅರೋರಾನ ಕಿಸ್ ಮಾಡು ಅಂತ ಫೋರ್ಸ್ ಮಾಡ್ತಾರೆ. ಪಿಲಿಪು ಕಿಸ್ ಮಾಡ್ತಾಳೆ, ಆದರೆ ಪಾಪ ನಮ್ಮ ಅರೋರಾ ಎದ್ದೇಳ್ತಾನೆ ಇಲ್ಲ. ಯಾಕೆ ಅಂದ್ರೆ ಇನ್ನ ಇವರಿಬ್ಬರ ಲವ್ ಅಷ್ಟು ಸ್ಟ್ರಾಂಗ್ ಆಗೇ ಇಲ್ಲ, ಟ್ರೂ ಲವ್ವೇ ಆಗಿಲ್ಲ. ಸೊ ನಮ್ಮ ಮೆಲೆಫಿಸೆಂಟ್ ತುಂಬಾನೇ ಬೇಜಾರು ಮಾಡಿಕೊಂಡು ಅರೋರಾನ ಬಂದು ನೋಡ್ತಾಳೆ. ಅವಳ ಹತ್ರ ಎಲ್ಲ ನನ್ನಿಂದಾನೇ ಅರೋರಾ ಅಂತ ಹತ್ಕೊಂಡು ಸಾರಿ ಕೇಳ್ಬಿಟ್ಟು ಅರೋರಾ ಅಣೆಗೆ ಪ್ರೀತಿಯಿಂದ ಕಿಸ್ ಮಾಡ್ತಾಳೆ ಮೆಲೆಫಿಸೆಂಟ್. ಅರೋರಾ ನಿಧಾನಕ್ಕೆ ಕಣ್ಬಿಡ್ತಾಳೆ. ಮೆಲೆಫಿಷಂಟ್ ಅರೋರಾನ ತನ್ನ ಮಗಳಾಗಿ ಭಾವಿಸ್ತಾ ಇದ್ದಾಳೆ. ಮೆಲೆಫಿಷಂಟ್ಗೆ ಅರೋರಾ ಮೇಲೆ ಇರೋ ಪ್ರೀತಿ ತಾಯಿಯ ಪ್ರೀತಿ, ಟ್ರೂ ಲವ್. ಆದ್ದರಿಂದಾನೇ ಅರೋರಾ ಎಚ್ಚರಿ ಆಗಿದ್ದಾಳೆ. ಆಮೇಲೆ ಮೆಲೆಫಿಸೆಂಟ್ ಮತ್ತೆ ಅರೋರಾ ಮೂರ್ಸಿಗೆ ಹೋಗೋಣ ಅಂತ ಹೊರಡಬೇಕಾದ್ರೆ ಸ್ಟೆಫನ್ ಅವನ ಸೋಲ್ಜರ್ಸ್ನ ಕರ್ಕೊಂಡು ಬಂದು ತಡೀತಾನೆ. ಅದಕ್ಕೆ ನಮ್ಮ ಮೆಲೆಫಿಸೆಂಟ್ ಡೇವಲ್ನ ಡ್ರ್ಯಾಗನ್ ಆಗಿ ಚೇಂಜ್ ಮಾಡಿ ಫೈಟ್ ಮಾಡ್ತಾಳೆ. ಆದರೆ ನಮ್ಮ ಮೆಲೆಫಿಸೆಂಟ್ ವೀಕ್ನೆಸ್ ಏನು ಅಂತ ಸ್ಟೆಫನ್ಗೆ ಗೊತ್ತು ಅಲ್ವಾ? ಸೊ ಐರನ್ ಸ್ವಾಡ್ಗಳನ್ನು ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾನೆ. ಪಾಪ ನಮ್ಮ ಮೆಲೆಫಿಸೆಂಟ್ಗೆ ಫುಲ್ ಏಟಾಗ್ಬಿಡುತ್ತೆ, ಡಿಯವಳಿಗೂ ಏಟಾಗ್ಬಿಡುತ್ತೆ. ಇನ್ನೇನು ಸಾಯಿಸ್ಬಿಡ್ತಾರೆ ಅನ್ಕೋಬೇಕಾದ್ರೆ ನಮ್ಮ ಮೆಲೆಫಿಸೆಂಟ್ ವಿಂಗ್ಸ್ ಅಲ್ಲಿ ಒಂದು ಕನ್ನಡಿ ಬಾಕ್ಸಲ್ಲಿ ಒದ್ದಾಡ್ತಾ ಇದೆ. ನಮ್ಮ ಅರೋರಾಗೆ ಆ ವಿಂಗ್ಸು ಮೆಲೆಫಿಸೆಂಟ್ದೇ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಆ ಬಾಕ್ಸ್ನ ಹೊಡೆದಾಕ್ತಾಳೆ ಅರೋರಾ. ವಿಂಗ್ಸ್ ಹಾರ್ಕೊಂಡು ಬಂದು ನಮ್ಮ ಮೆಲೆಫಿಸೆಂಟ್ಗೆ ರೀಅಟ್ಯಾಚ್ ಆಗುತ್ತೆ. ಆಮೇಲೆ ಏನು, ಮೆಲೆಫಿಸೆಂಟ್ ಎಲ್ಲ ಸೋಲ್ಜರ್ಸ್ನು ಹೊಡೆದು ಚೆಚ್ಚುತ್ತಾಳೆ. ಕೊನೆಯದಾಗಿ ಸ್ಟೆಫನ್ನ ಎತ್ಕೊಂಡು ಹೈಟಾಗಿ ಹಾರ್ಕೊಂಡು ಹೋಗ್ತಾಳೆ, ಅಲ್ಲಿಂದ ಬಿಸಾಕಿ ಸಾಯಿಸ್ಬಿಡೋಣ ಅಂತ. ಆದರೆ ಪಾಪ ಮನಸ್ಸು ಒಪ್ತಾ ಇಲ್ಲ, ಬೇಡ ಅಂತ ಟವರ್ ಮೇಲೆ ಬಿಡ್ತಾಳೆ. ಆದರೆ ಮತ್ತೆ ಸ್ಟೆಫನ್ ನಮ್ಮ ಮೆಲೆಫಿಸೆಂಟ್ನ ಅಟ್ಯಾಕ್ ಮಾಡ್ತಾನೆ. ಆ ಜಗಳದಲ್ಲಿ ಮೆಲೆಫಿಸೆಂಟ್ ಟರ್ನ್ ಆಗಬೇಕಾದ್ರೆ ಇಬ್ಬರು ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಮೆಲೆಫಿಸೆಂಟ್ ವಿಂಗ್ಸ್ನ ಓಪನ್ ಮಾಡಬೇಕಾದ್ರೆ ಗ್ರಿಪ್ ಮಿಸ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದು ಸಾಯ್ತಾನೆ ಸ್ಟೆಫನ್. ಆಮೇಲೆ ಮೆಲೆಫಿಸೆಂಟ್ ಮತ್ತೆ ಅರೋರಾ ಮೂರ್ಸ್ಗೆ ಹೋಗ್ತಾರೆ. ಅರೋರಾಗೆ ಕ್ರೌನ್ ಹಾಕ್ಸಿ ಮೂರ್ಸ್ ಕಾಡಿಗೆ ಹೊಸ ರಾಣಿಯಾಗಿ ಅರೋರಾನ ಮಾಡ್ತಾಳೆ ಮೆಲೆಫಿಸೆಂಟ. ಆದ್ದರಿಂದ ಸ್ಟೆಫನ್ ಕಿಂಗ್ಡಮ್ ಮತ್ತೆ ಮೂರ್ಸ್ ಕಿಂಗ್ಡಮ್ ಎರಡಕ್ಕೂ ರಾಣಿ ಆಗ್ತಾಳೆ ಅರೋರಾ. ಎರಡು ಕಿಂಗ್ಡಮು ಒಂದಾಗುತ್ತೆ. ಫಿಲಿಪ್ ನಮ್ಮ ಅರೋರಾ ಜೊತೆನೆ ಬದುಕಬೇಕು ಅಂತ ಅವನು ಮೂರ್ಸ್ ಕಾಡಿಗೆ ಬಂದುಬಿಡ್ತಾನೆ. ಎಲ್ಲರೂ ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೇ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.